ಸಾಹಿತ್ಯೋತ್ಸವದಲ್ಲಿ ಸಕ್ಸದಿಗೆ ಸದಸ್ಯರುಗಳಿಗೆ ನಮಸ್ಕಾರಗಳು. ನಾನು ಶುಭಾ ಮಂಜುನಾಥ್. ಈ ತಿಂಗಳ ಸಕ್ರಿಯ ಸಾಹಿತಿಯಾಗಿ ಆಯ್ಕೆಗೊಂಡವರು ಶ್ರೀ ಇಂದಿರಾ ಶ್ರೀಕಂಠಮೂರ್ತಿ. ಬನ್ನಿ ಅವರ ತಿರುಪರಿಚಯವನ್ನು ಮಾಡಿಕೊಳ್ಳೋಣ. ಸಾಹಿತ್ಯಿಕ ಬಂಧುಗಳಲ್ಲಿ ನನ್ನ ಮನದಾಳದ ವಂದನೆಗಳು. ನಾನು ಇಂದಿರಾ ಶ್ರೀಕಂಠಮೂರ್ತಿ. ಶ್ರೀಯುತ ರಾಮನಾಥ ಕೋರಿಗಾಲಿ, ಶ್ರೀಮತಿ ಭಾಗ್ಯಲಕ್ಷ್ಮಿ ಇವರ ಪುತ್ರಿಯಾದ ಇವರು ಹುಟ್ಟಿದ್ದು ಮೈಸೂರಿನ ಕಪ್ಪಲಾಪುರದಲ್ಲಿ. ಬಿಎಡ್ ವಿದ್ಯಾಭ್ಯಾಸ ಮುಗಿಸಿ 16 ವರ್ಷಗಳ ಕಾಲ ವಿಶೇಷ ಚೇತನ ಮಕ್ಕಳ ಮೈತ್ರಿ ಶಾಲೆಯಲ್ಲಿ ಆ ಮುಕ್ತ ಮಕ್ಕಳ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡ ಇವರು ಇಂದು ನಮ್ಮ ಸಾಹಿತ್ಯೋತ್ಸವದಲ್ಲಿ ಸಕ್ರಿಯ ಸದಸ್ಯರೆಂಬುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯವೇ. ಸರಿ, ಓದುವ ಹವ್ಯಾಸ ಬಹಳವಾಗಿ ಇದ್ರೂ ಬರವಣಿಗೆಯಲ್ಲಿ ತೊಡಗಿಕೊಂಡಿದ್ದು ತೀರಾ ಇತ್ತೀಚೆಗೆ. ಮನಸ್ಸಿನಲ್ಲಿ ತುಂಬಿರೋ ಭಾವನೆಗಳನ್ನ ಹೊರಹೊಮ್ಮಿಸಲು ಒಂದು ವೇದಿಕೆಗಾಗಿ ಹುಡುಕಾಡ್ತಾನೆ ಇದ್ದೆ. ಹುಡುಕ್ತಾ ಇದ್ದ ಬಳ್ಳಿ ಕಾಲಿಗೆ ಸಿಕ್ಕಿದಂಗೆ ಸಿಕ್ಕಿದ ವೇದಿಕೆ ಸಾಹಿತ್ಯೋತ್ಸವ ಬಳಗದ ಸ್ನೇಹಮಯ ವಾತಾವರಣ. ಅದನ್ನು ಜತನವಾಗಿ ಎತ್ತಿಟ್ಕೊಂಡು ಕಾಪಾಡಿಕೊಂಡಿದ್ದೀನಿ. ಸತ್ಯಕ್ಕೆ ಜೊತೆಯಾಗಿ ನೀತಿ ನಿಯಮ ಇದ್ದರೆ ಬಾಳಿನಲ್ಲಿ ಶಾಂತಿ ಸಮಾಧಾನ ನೆಮ್ಮದಿ ಇದ್ದು ಶುಭ ಎನಿಸುತ್ತದೆ. ಅಂತೆಯೇ ನಮ್ಮ ಸಾಹಿತ್ಯೋತ್ಸವದ ಗುಂಪಿನಲ್ಲಿ ನಿರ್ವಾಹಕರುಗಳಾದ ಸತ್ಯ, ಸುಜಾತ, ಶುಭ, ಚಂಪಾ, ವಿದ್ಯಾ, ನೀವೆಲ್ಲರೂ ಸದ್ದಿಲ್ಲದೇನೆ ನಿಮ್ಮ ನಿಮ್ಮ ಕಾರ್ಯಗಳನ್ನು ಸಮರ್ಥವಾಗಿ ಒಮ್ಮತದಿಂದ ನಡೆಸಿಕೊಂಡು ಬರ್ತಾ ಇದ್ದೀರಾ. ಈ ಗುಂಪಿನ ಬರಹಗಾರ ಮಿತ್ರರಿಗೆ ಯಾವುದೇ ರೀತಿಯ ಬೇಸರ ತಾರದಂತೆ ಸಾಹಿತ್ಯ ಸೇವೆಯನ್ನು ಅವರಿಂದ ಪಡೆದು ಕನ್ನಡ ಮನ ಪದತಲಕ್ಕೆ ಅರ್ಪಿಸುತ್ತಿರುವ ಸೋದರ ಸೋದರಿಯರೇ, ನನ್ನ ಹೃದಯಪೂರ್ವಕ ವಂದನೆಗಳು. 16 ವರ್ಷಗಳ ಕಾಲ ವಿಶೇಷ ಚೇತನ ಮಕ್ಕಳ ಶಾಲೆಯಲ್ಲಿ ಆ ಮಕ್ಕಳ ಸೇವೆಯಲ್ಲಿ ನಿರತಳಾಗಿ ಪಡೆದ ನೋವು ನಲುವಿನ ಅನುಭವಗಳು ನನ್ನ ಬರವಣಿಗೆಯಲ್ಲಿ ಹಾಸುಹೊಕ್ಕಾಗಿ ಮೂಡಿಬಂದಿದೆ. ಇದನ್ನು ನೀವು ಈಗಾಗಲೇ ಓದಿ ಅನುಭವಿಸಿದ್ದೀರಿ ಹಾಗೂ ಕಂಬನಿಯನ್ನೂ ಹಿಡಿದಿದ್ದೀರಿ. ಈ ಬೆಂಬಲಿಕೆಗಾಗಿ ನನ್ನ ವಿಶೇಷ ವಂದನೆಗಳು. ಯಾವುದೇ ರೀತಿಯ ರಾಜಕೀಯವಿಲ್ಲದೆ ಸರಳವಾಗಿ ಒಮ್ಮನದಿಂದ ಸಾಹಿತ್ಯ ಸೇವೆಗಾಗಿಯೇ ಮುಡಿಪಾಗಿರುವ ಗುಂಪಿನ ಎಲ್ಲ ಮಿತ್ರರು ಒಂದಾಗಿ ಸೇರಿ ಒಕ್ಕೊರಲಿನಿಂದ ಕನ್ನಡಮ್ಮನ ಶುಭ ಆಶೀರ್ವಾದವನ್ನು ಬೀಡೋಣ. ಸಾಹಿತ್ಯದೊಂದಿಗಿನ ಇವರ ಪಯಣ ಸುಗಮವಾಗಲಿ, ಸಾಹಿತ್ಯೋತ್ಸವದಲ್ಲಿ ಇವರ ಸೇವೆ ಹೀಗೆ ಮುಂದುವರೆಯಲಿ ಎಂಬ ಆಶಯದೊಂದಿಗೆ ಸಾಹಿತ್ಯೋತ್ಸವ ತಂಡ